हाय फ्रेंड्स, वेलकम टू विजयलक्ष्मी किचन। नानिवत्तु निमगे चिकन पड्डु माडोदन्नु हेळ्कोड्तीनि। तुंबाने चेन्नागिरुत्ते, तुंब टेस्टी आगिरुत्ते। चिक् चिक् मक्कळिगेल्लानु ई रीति माड्कोट्रे तुंब इष्टपट्टु तिंतारे। ई रीति तुंबाने टेस्टियागि तुंब डिफरेंट आगिरुत्ते। इदन्नु नावु पुदीना चट्नियल्लागलि, सास अल्लागलि, अथवा यावुदादरू कुर्मा अल्लादरू नावु तिन्नबहुदु। तुंब चेन्नागिरुत्ते ई रीति माडोदक्के। एनेनु बेकंत ननगे हेळ्तीनि ನೋಡಿ, ಚಿಕನ್ ಪಡ್ಡುಗೆ ಕೈಮಾ ನಾನು 1/2 ಕೆಜಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಖಾರದ ಪುಡಿ, ಅರಶಿನದ ಪುಡಿ, ಉಪ್ಪಾಕಿ ನಾನು ಕಲಸಿ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಒಂದು ಟೊಮೊಟೊ, ಈರುಳ್ಳಿ ಒಂದೆರಡು, ಮತ್ತು ದೋಸೆ ಬ್ಯಾಟರು. ಈಗ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ, ಬಾಂಡ್ಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ. ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಜೀರಿಗೆ ಇಷ್ಟ ಇಲ್ಲ ಅನ್ನೋರು ಸೋಂಪು ಕೂಡ ಹಾಕ್ಕೋಬೋದು. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಉಪ್ಪು ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಜಲ್ದಿ ಬೇಗ ಬೇಯುತ್ತೆ. ಈಗ ಕೈಮಾ ಸೇರಿಸ್ತಾ ಇದ್ದೀನಿ. ಕೈಮಾ ತುಂಬ ನುಣ್ಣಗೆ ಬೇಡ ಅಂತ ಅನ್ನೋರು ಸ್ವಲ್ಪ ಸ್ವಲ್ಪ ಪೀಸ್ ಆಗೋ ತನಕನೂ ಕೂಡ ಮಾಡ್ಕೊಳ್ಬೋದು. ಮಿಕ್ಸಿಯಲ್ಲಿ ಒಂದು ರೌಂಡ್ ಎರಡು ರೌಂಡ್ ಹಾಕಿದ್ರೆ ಸಾಕು, ಅದು ಪೀಸ್ ಥರನೇ ಇರುತ್ತೆ. ಆ ರೀತಿ ಬೇಕಂದರೂ ಹಾಕ್ಕೊಳ್ಬೋದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನೀರು ಸೇರಿಸಬಾರ್ದು. ಚಿಕನ್ ಚೆನ್ನಾಗಿ ಬೇಯಿಸಬೇಕು, ಎಣ್ಣೆಯಲ್ಲೇ ಬೇಯಬೇಕದು. ಈಗ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, 5 ನಿಮಿಷ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಟೊಮೊಟೊ ಸೇರಿಸ್ತಾ ಇದ್ದೀನಿ. ಒಂದು ಟೊಮೊಟೊ ಹಾಕಿದ್ರೆ ಸಾಕು. ನಾನು ಇಲ್ಲಿ 1/2 ಕೆಜಿ ಚಿಕನ್ಗೆ ಒಂದು ಟೊಮೊಟೊ ಸೇರಿಸಿದ್ದೀನಿ. ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಬೆಂದಿರೋದು ಈ ರೀತಿ ಗೊತ್ತಾಗಿಲ್ಲ ಅಂದರೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ರೂ ಕೂಡ ಗೊತ್ತಾಗುತ್ತೆ ನಮಗೆ. ಈಗ ತಟ್ಟೆ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಆಲ್ರೆಡಿ ನಾವು ಕೈಮಾ ಮಿಕ್ಸಿಯಲ್ಲಿ ಕೈಮಾ ಮಾಡ್ಕೊಂಡಿರೋದಕ್ಕೆ ಇದು ಬೇಗನೆ ಬೇಯುತ್ತೆ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಣ್ಣಗೆ ಮಾಡ್ಕೋಬೇಕು. ನೋಡಿ, ಎಲ್ಲ ತಣ್ಣಗಾಗಿದೆ. ಇವಾಗ ಒಂದು 5 ನಿಮಿಷ ಇಟ್ಟರೆ ತಣ್ಣಗಾಗ್ಬಿಡುತ್ತೆ. ಈಗ ಈ ದೋಸೆ ಬ್ಯಾಟರ್ಗೆ ಈ ಮಿಶ್ರಣ ಎಲ್ಲ ಸೇರಿಸ್ಬೇಕು. ದೋಸೆ ಬ್ಯಾಟರ್ಗೆ ಉಪ್ಪು ಮತ್ತು ಸೋಡಾ ಏನಾದರೂ ಹಾಕಿಟ್ಟಿದ್ರೆ ಇವಾಗೇನು ಹಾಕಕ್ಕೆ ಹೋಗ್ಬಾರ್ದು. ಸಪೋಸ್ ಹಾಕಿಲ್ಲ ಅಂತ ಅಂದರೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಸೇರಿಸ್ಬೇಕು. ನಾನು ಆಲ್ರೆಡಿ ಫಸ್ಟೇ ಹಾಕಿ ಇಟ್ಟಿದ್ದೀನಿ. ಈಗ ಕೈಮಾ ಸೇರಿಸ್ತೀನಿ ಇದಕ್ಕೆ. ಈ ಕೈಮಾ ಜಾಸ್ತಿ ಬೇಕಂದ್ರೇನು ಹಾಕ್ಕೊಬೋದು. ಫಸ್ಟ್ ಮಾಡೋರು, ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ಸ್ವಲ್ಪನೇ ಮಾಡಿ ಕಲ್ತ್ಕೊಂಡು ಆಮೇಲೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಫಸ್ಟೇ ಜಾಸ್ತಿ ಮಾಡಿ ಕೆಟ್ಟೋದ್ರೆ ಅದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು 100 ಗ್ರಾಮು ಆ ರೀತಿ ಮಾಡಿಕೊಂಡು ಟ್ರಯಲ್ ಮಾಡಿ ಆಮೇಲೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ಸಣ್ಣ ಪ್ರಮಾಣದಲ್ಲೇ ತೋರಿಸಿದ್ದೀನಿ. ಇದು ತುಂಬಾ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೆ. ಅದಕ್ಕೆ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ತೋರಿಸೋಣ ಅಂತ ನಾನು ಸಣ್ಣ ಪ್ರಮಾಣದಲ್ಲೇ ತೋರಿಸಿದ್ದೀನಿ.
ಸಂಜೆ ಹೊತ್ತು ಸ್ಕೂಲಿಂದ ಮಕ್ಕಳು ಬಂದಾಗ ಈ ರೀತಿ ಮಾಡಿಕೊಟ್ರು ಕೂಡ ಅವ್ರಿಗೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಇದು ಪುದೀನ ಚಟ್ನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಎಲ್ಲ ಮಿಕ್ಸ್ ಆಗಿದೆ. ಈಗ ಪಡ್ಡು ಮಾಡೋವಂಥ ತವ ಇಡ್ತೀನಿ ನೋಡಿ. ಅದಕ್ಕೆಲ್ಲ ಎಣ್ಣೆ ಹಾಕ್ಬೇಕೀಗ. ಎಣ್ಣೆ ಇಷ್ಟ ಇಲ್ಲ ಅನ್ನೋರು ತುಪ್ಪ ಕೂಡ ಹಾಕ್ಬೋದು. ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ಎಲ್ಲದಕ್ಕೂ ಎಣ್ಣೆ ಹಾಕಬೇಕು. ಈಗ ಎಲ್ಲದರಲ್ಲೂ ಪಡ್ಡು ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದರೆ ಯಾವುದಾದ್ರೂ ಸೊಪ್ಪುಗಳು ಕೂಡ ಹಾಕ್ಕೊಳ್ಬೋದು. ಸಬ್ಬಸಿಗೆ ಸೊಪ್ಪು ಅಥವಾ ದಂಟು ಸೊಪ್ಪು ಈ ರೀತಿ ಸೊಪ್ಪುಗಳು ನಾವು ಸೇರಿಸ್ಕೋಬೋದು. ಮೆಂತ್ಯ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಫ್ರಿಂಗಾನಿಯನ್ ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಅವ್ರವ್ರಿಗಿಷ್ಟ ಆಗುವಂಥ ವೆಜಿಟೇಬಲ್ಸು ಮತ್ತು ಸೊಪ್ಪು ಈ ರೀತಿ ನಾವು ಸೇರಿಸ್ಕೊಂಡು ಮಾಡ್ಕೊಬೋದು, ಇನ್ನೂ ಹೆಲ್ತಿಯಾಗಿರುತ್ತೆ. ನೋಡಿ ಎಲ್ಲ ಹಾಕಿದ್ದೀನಿ. ಈಗ ತಟ್ಟೆ ಮುಚ್ಚಿ ಸಿಮ್ಮಲ್ಲಿಟ್ಟು ಒಂದು 2 ನಿಮಿಷ ಬೇಯಿಸ್ತೀನಿ ನೋಡಿ. 2 ನಿಮಿಷ ಆಗಿದೆ, ಚೆಕ್ ಮಾಡ್ತೀನಿ. ಬೆಂದಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಇಟ್ಟರೆ ಆಯಿತು. ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಬೇಕು, ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೊಂದು 2 ನಿಮಿಷ ತಟ್ಟೆ ಮುಚ್ಚಿಡ್ತೀನಿ. ಈಗ 2 ನಿಮಿಷ ಆಗಿದೆ, ಎಲ್ಲ ಚೆನ್ನಾಗಿ ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಸೆಂಟ್ರಲ್ಲಿ ಹಾಕಿರೋದು ಬೇಗನೆ ಬೆಂದುಬಿಡುತ್ತೆ, ಅದಕ್ಕೋಸ್ಕರ ಈ ಒಂದು ಸೆಂಟ್ರಲ್ ಬೆಂದ ಮೇಲೆ ಸೈಡಲ್ಲಿ ಇರೋದನ್ನು ಸೆಂಟ್ರಲ್ ಹಾಕಿ, ಸೆಂಟ್ರಲ್ಲಿ ಇರೋದನ್ನು ಸೈಡಲ್ಲಿ ಹಾಕಬೇಕು. ಆವಾಗ ಎಲ್ಲ ಸಮ ಪ್ರಮಾಣದಲ್ಲಿ ಬೇಯುತ್ತೆ ನೋಡಿ. ಒಂದು ಸೈಡ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಟರ್ನ್ ಮಾಡಿದಾಗೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ. ಈ ಕಡೆ ಇರೋದನ್ನು ಇವಾಗ ಮಧ್ಯೆ ಹಾಕಿ, ಮಧ್ಯೆ ಇರೋದನ್ನು ಈ ಕಡೆ ಹಾಕ್ತೀನಿ. ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ, ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ. ನೋಡಿ ರೆಡಿಯಾಗಿದೆ, ಇವಾಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ. ಆಲ್ರೆಡಿ ನಮ್ಮ ಮಕ್ಕಳೆಲ್ಲ ಬೇಗ ಮಾಡಮ್ಮ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ಇಷ್ಟಪಡ್ತಾರೆ ಇದನ್ನು ನೋಡಿ. ಚಿಕನ್ ಪಡ್ಡು ರೆಡಿಯಾಗಿದೆ. ಇದೇ ರೀತಿ ನೀವೂ ಮಾಡಿ ಟೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.